ನಕಲಿ ಚಾಪಾ ಕಾಗದ ಹಗರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿಯ ಮೆಗಾ ಇಂಪ್ಯಾಕ್ಟ್ ಇದೆ ನಕಲಿ ಚಾಪಾ ಕಾಗದ ಹಗರಣ ಅದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ನ್ಯೂಸ್ ಇದೆ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿಯ ಮೆಗಾ ಇಂಪ್ಯಾಕ್ಟ್ ಇದೆ ಉದ್ಯಮಿ ದಿವಂಗತ ಆದಿಕೇಶವಲು ಕುಟುಂಬಕ್ಕೆ ಮತ್ತೆ ಸಂಕಷ್ಟ ಶುರು नकली चापा कागद सीबीआई हेगल एसआईटी सल्लिसिद बी रिपोर्ट वजागोळिसिदे कोर्ट आरु तिंगळल्लि वरदि सल्लिसुवंते सीबीआई गे हाईकोर्ट सूचने आदिकेशवलु पुत्र श्रीनिवास पुत्री कल्पजा विरुद्ध केस आदिकेशवलु आप्त रघुनाथ कोले माडिसिद्र श्रीनिवास 2019ರಲ್ಲಿ ಶ್ರೀನಿವಾಸ್ ಮಾಲೀಕತ್ವದ ಗೆಸ್ಟ್ ಹೌಸ್ ನಲ್ಲಿ ಶವ ಪತ್ತೆಯಾಗಿತ್ತು ರಘುನಾಥ್ ಕೊಲೆಗೆ ಶ್ರೀನಿವಾಸ್ ಸುಪಾರಿ ಕೊಟ್ಟಿದ್ದಾಗಿ ಆರೋಪ ರಘುನಾಥ್ ಗೆ ಸೇರಿದ 56 ಎಕರೆ ಜಮೀನು ಲಪಟಾಯಿಸೋದಕ್ಕೆ ಸಂಚು ಹೂಡಲಾಗಿತ್ತು ನಕಲಿ ಚಾಪಾ ಕಾಗದ ಸೃಷ್ಟಿಸಿ ಆಸ್ತಿ ಗುಳುಂ ಮಾಡಿಕೊಂಡ ಆರೋಪ ಶ್ರೀನಿವಾಸ್ ಮತ್ತು ಕಲ್ಪಜಾ ವಿರುದ್ಧ ರಘುನಾಥ್ ಪತ್ನಿ ದೂರು ಕೊಟ್ಟಿದ್ರು नकली चापा कागद हगरण बगे एशियानेट सुवर्ण न्यूज कूड़ा वरदी बितरवे सुवर्ण न्यूज वरदी बढ़िया एसआईटी रचित सरकार नंतर एसआईटी बी रिपोर्ट को बी रिपोर्ट के कोर्ट असमाधान व्यक्तपड़ू बी रिपोर्ट वजागे आरु तिंगळल्लि वरदी सल्लिसुवंते सीबीआई गे हाईकोर्ट सूचने कोट्टिदे सीबीआई हेगलिगे ईग तनिखेय होणे नीडिदे न्यायपीठ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಗಂತ ಆದಿಕೇಶಲು ಪುತ್ರ ಶ್ರೀನಿವಾಸ್ ಮಾಲೀಕತ್ವದ ಗೆಸ್ಟ್ ಹೌಸ್ನಲ್ಲಿ ಶವವೊಂದು ಪತ್ತೆಯಾಗಿತ್ತು ಆದಿಕೇಶವಲು ಆಪ್ತ ರಘುನಾಥ್ನ ಕೊಲೆಗೆ ಶ್ರೀನಿವಾಸ್ ಸುಪಾರಿ ನೀಡಿದ್ದಾಗಿ ಆರೋಪ ರಘುನಾಥ್ಗೆ ಸೇರಿದ 56 ಎಕರೆ ಜಮೀನನ್ನು ಲಪಟಾಯಿಸುವಂತಹ ಸಂಚು ಹೂಡಲಾಗಿತ್ತು ಎನ್ನುವ ಆರೋಪ ನಕಲಿ ಚಾಪಾ ಕಾಗದ ಸೃಷ್ಟಿಸಿ ಆಸ್ತಿ ಗುಳುಂ ಮಾಡಿಕೊಂಡಂತಹ ಆರೋಪ ಇದರ ಬಗ್ಗೆ ಶ್ರೀನಿವಾಸ್ ಮತ್ತು ಅವರ ಪತ್ನಿ ಕಲ್ಪಜಾ ವಿರುದ್ಧ ರಘುನಾಥ್ ಪತ್ನಿ ದೂರು ಕೊಟ್ಟಿದ್ದಾರೆ ನಗಲಿ ಚಾಪಾ ಹಗರಣದ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ವರದಿ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿ ಬಳಿಕ ಎಸ್ಐಟಿ ರಚಿಸಿತ್ತು ಸರ್ಕಾರ ಆದರೆ ನಂತರ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿತ್ತು ಆದರೆ ಆ ಬಿ ರಿಪೋರ್ಟ್ ಅನ್ನು ಹೈಕೋರ್ಟ್ ವಜಾಗೊಳಿಸಿತ್ತು ಸಿಬಿಐ ಹೆಗಲಿಗೆ ತನಿಖೆಯ ಹೊಣೆ ನೀಡಿದೆ आरु तिंगळल्लि वरदि सल्लिसुवंते सीबीआई गे हाईकोर्ट सूचने बिग ट्विस्ट सिक्ता इदे ई हगरणक्के इवागे नष्टु डीटेल्स कोड्तारे नम्म रिपोर्टर रमेश इगा संपर्कदल्लिद्दारे रमेश नकली चापा कागद हागू कोले केस एशियानेट सुवर्ण न्यूज ब्रेक माडिदंत सुद्दि अदु इदरल्ली ईगा एसआईटी सल्लिसिदंत बी रिपोर्ट अन्नु हाईकोर्ट वजागोळिसिरोदरिंद ನಿಜಕ್ಕೂ ಮತ್ತೆ ಈಗ ಸಂಕಷ್ಟ ಶುರುವಾಗುತ್ತ ಆದಿಕೇಶವಲು ಕುಟುಂಬಕ್ಕೆ ಅಂತ ಏನೇನ್ ಡೀಟೇಲ್ಸ್ ಇದೆ ಖಂಡಿತ ಪ್ರತಿಮಾ ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಒಂದು 56 ಎಕರೆ ಕೆಆರ್ಪುರಂ ದೇವನಹಳ್ಳಿ ಮತ್ತೆ ಆ ಜೊತೆಗೆ ವೈಟ್ ಫೀಲ್ಡ್ ಹತ್ರ ಇರುವಂತ ಒಂದು 56 ಎಕರೆ ಭೂಮಿಗೆ ಒಂದು ನಕಲಿ ಚಾಪಕ ಆಗದವನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ಒಂದು ದೊಡ್ಡ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರ ಮಾಡಿತ್ತು ಆ ಒಂದು ವರದಿಯನ್ನ ಆಧರಿಸಿ ಸಬ್ರಿಸ್ಟಾರ್ ಗಾಂಧಿನಗರದ ಸಬ್ರಿಸ್ಟಾರ್ ಅವರು ಒಂದು ದೂರನ್ನ ಕೊಡ್ತಾರೆ ಆ ದೂರನ್ನ ಆಧರಿಸಿ ರಾಜ್ಯ ಸರ್ಕಾರ ಒಂದು ಎಸ್ಐಟಿ ಅನ್ನು ರಚನೆ ಮಾಡುತ್ತೆ ಅಂದ್ರೆ ಡಿಸಿಪಿ ಪೂರ್ವ ವಿಭಾಗದ ಡಿಸಿಪಿ ಆಗಿದ್ದಂತ ಶರಣಪ್ಪ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿ ಅನ್ನು ತನಿಖೆ ಮಾಡುತ್ತೆ ಮತ್ತೆ ಅದರ ಹಿಂದೆ ಒಬ್ಬ ರಘುನಾಥ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಆ ಒಂದು ಡೀಟೇಲ್ಸ್ ನೋಡ್ತಾ ಹೋದ್ರೆ ಆದಿಕೇಶಲ್ ಅವರ ಆಪ್ತರಾಗಿದ್ದಂತ ರಘುನಾಥ್ ಏನಿದ್ದಾರೆ ರಘುನಾಥ್ ಹೆಸರಲ್ಲಿ ಆದಿಕೇಶಲ್ ಅವರು ಒಂದು ದೊಡ್ಡ ಮಟ್ಟದ ಆಸ್ತಿಯನ್ನ ಮಾಡಿರ್ತಾರೆ ಯಾವಾಗ ಆದಿಕೇಶಲ್ ಅವರು ಸಾವನ್ನಪ್ಪುತ್ತಾರೆ ಅದಾದ ನಂತರ ರಘುನಾಥ್ ಅವರಿಗೆ ಅವರ ಪುತ್ರ ಆದಿಕೇಶಲ್ ಅವರ ಪುತ್ರ ಶ್ರೀನಿವಾಸ್ ನಾಯ್ಡು ಜೊತೆಗೆ ಕಲ್ಪಜಾ ಅವರು ಒಂದು ಕಿರುಕುಳವನ್ನ ಕೊಟ್ಟು 2019ರಲ್ಲಿ ಅವರದೇ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯನ್ನ ಮಾಡಿರ್ತಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಕೇಳಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಘುನಾಥ್ ಅವರ ಪತ್ನಿ ಮಂಜುಳಾ ಮತ್ತೆ ಪುತ್ರ ರೋಹಿತ್ ಇಬ್ರು ಕೂಡ ದೂರನ್ನ ಕೊಡ್ತಾರೆ ಎಚ್ಐಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆದ್ರೆ ಎಚ್ಐಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಆಗೋದಿಲ್ಲ ಕೇವಲ ಶ್ರೀನಿವಾಸ್ ನಾಯ್ಡು ಅವರ ಒಂದು ಏನು ಪ್ರಭಾವಕ್ಕೆ ಒಳಗಾಗಿ ಯಾವುದೇ ತರಿಗೆ ಆಗೋದಿಲ್ಲ ಅವರು ಪಿಸಿಆರ್ ನ ಹಾಕ್ತಾರೆ ಅಂದ್ರೆ ಕೋರ್ಟ್ಗೆ ಅದಾದ ನಂತರ ಕೋರ್ಟ್ ಕೂಡ ಕೋರ್ಟ್ ಆದ ನಂತರ ಎಚ್ಐಎಲ್ ಗೆ ಅದು ಎಚ್ಐಎಲ್ ಪೊಲೀಸ್ ಸ್ಟೇಷನ್ ಗೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳಿ ಅಂತ ಹೇಳಿ ಅದು ಸೂಚನೆಯನ್ನು ಕೊಡ್ತಾರೆ ಆಮೇಲೆ ಎಫ್ಐಆರ್ ಆಗಿರುತ್ತೆ ಆದ್ರೆ
ಚಾಪ ನಕಲಿ ಚಾಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ತನಿಖೆ ಆಗ್ತಾ ಇರಲಿಲ್ಲ. ಆಗ ಸುವರ್ಣ ನ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಒಂದು ದೊಡ್ಡ ವರದಿಯನ್ನ ಪ್ರಸಾರ ಆದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಐಪಿಎಸ್ ಅಧಿಕಾರಿಯನ್ನ ನೇತೃತ್ವದಲ್ಲಿ ಒಂದು ಒಂದು ಟೀಮ್ ಅನ್ನ ಮಾಡುತ್ತೆ. ಆ ಟೀಮ್ ಕೂಡ ಎಲ್ಲೊಂದು ಕಡೆ ಪ್ರಭಾವಕ್ಕೊಳಗಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಅನ್ನುವಂತ ಒಂದು ಆರೋಪ ಇರುವಂತದ್ದು. ಅದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ ಗೆ ಹೋಗ್ತಾರೆ. ಈ ಆಗ್ತಾ ಇರುವಂತ ತನಿಖೆ ಏನ್ ವಿಧಾನ ಇದೆ, ಜೊತೆಗೆ ರಘುನಾಥ್ ಕೊಲೆ ಸಂಬಂಧಪಟ್ಟಂದ್ರೆ ರೋಹಿತ್ ಮತ್ತು ಮಂಜುಳಾ ಏನ್ ಹೋಗ್ತಾರೆ, ಅದು ಅವ್ರು ಆ ಕೊಲೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಪ್ರಭಾವಕ್ಕೊಳಗಾಗಿ ಆಗಿರುವಂತ ತನಿಖೆ ಇದೆ. ಇದು ತನಿಖೆ ಸರಿ ಇಲ್ಲ, ಇದನ್ನ ಸಿಬಿಐಗೆ ಒಪ್ಪಿಸ್ಬೇಕು ಅನ್ನುವಂತ ಇಟ್ಕೊಂಡು ಹೈಕೋರ್ಟ್ ಗೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಸುದೀರ್ಘವಾದ ವಾದ ಪ್ರತಿವಾದ ಆಗುತ್ತೆ, ಹೈಕೋರ್ಟ್ ಗೆ ಕನ್ವಿನ್ಸ್ ಆಗುತ್ತೆ. ಇನ್ನೊಂದು ಕಡೆ SIT ಸಲ್ಲಿಸಿದ ಬಿ ರಿಪೋರ್ಟ್ ಸರಿ ಇಲ್ಲ, ಪ್ರಭಾವಕ್ಕೊಳಗಾಗಿ ಇವ್ರಿಗೆ ಅಂದ್ರೆ ದೂರದಾರರಿಗೆ ಅನ್ಯಾಯ ಆಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನು ಮಾಡುವಂತದ್ದು ಈ ಪ್ರಕರಣದ ಸಂಪೂರ್ಣವಾದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು. ಯಾಕೆಂದ್ರೆ ಒಂದು ಚಾಪ ಕಾಗದ ಹಗರಣ ಸಂಬಂಧಪಟ್ಟಂತೆ, ಫೋರ್ಜರಿ ಡಾಕ್ಯುಮೆಂಟ್ ಮಾಡಿದ ಸಂಬಂಧಪಟ್ಟಂತೆ ಒಂದು ದೊಡ್ಡ ದೊಡ್ಡ ಮಟ್ಟದ ಹಗರಣ ಇರುವಂತಹದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಿಗೆ ದಾಖಲೆಗಳಲ್ಲಿ ಇಷ್ಟಾದ್ರೂ ಕೂಡ ಅವ್ರ ಮೇಲೆ ಬಿ ರಿಪೋರ್ಟ್ ಅನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ರಘುನಾಥ್ ಕೊಲೆ ಒಂದು ಮಿಸ್ಟ್ರಿ ಆಗಿದೆ, ಯಾಕೆಂದ್ರೆ ಅವರದೇ ಕುಟುಂಬದ ಜೊತೆಗಿದ್ದಂತ ರಘುನಾಥನಿದ್ದಾರೆ, ಅವರ ಒಂದು ಏನು ಗೆಸ್ಟ್ ಹೌಸ್ ನಲ್ಲಿ ಸಾವನ್ನಪ್ಪುತ್ತಾರೆ. ಅವರು ಹೋದ ಕೊನೆಯ ಸಂದರ್ಭದಲ್ಲಿ ಹೆಂಡತಿ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಕೂಡ ಆಸ್ತಿ ಸಂಬಂಧಪಟ್ಟಂತೆ ಮಾತುಕತೆಗೆ ಹೋಗ್ತಾ ಇದ್ದೀನಿ ಅನ್ನುವಂತದ್ದು. ಅಲ್ಲಿ ಹೋದ ನಂತರ ಮತ್ತೆ ಅವರು ಸಾವನ್ನಪ್ಪು ಕೆಲವೇ ನಿಮಿಷಗಳ ಹಿಂದೆಷ್ಟೇ ಈ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ, ನನಗೇನ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಪತ್ನಿಗೆ ಹೇಳಿರ್ತಾರೆ. ಇಷ್ಟೆಲ್ಲ ಇದ್ದಾಗೂ ಕೂಡ ಅವರು ನೇಣ ಹಾಕೊಳ್ತಾರೆ ಅನ್ನುವಂಥದ್ರಿಂದ ಅದು ಇಲ್ಲೊಂದ್ ಕಡೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗ್ಬೇಕು. ಅದನ್ನ ಏನು ಶ್ರೀನಿವಾಸ್ ನಾಯ್ಡು ಅವರೇ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ದು, ಮತ್ತೆ ಅದಾದ ನಂತರ ವೈದ್ಯಕೀಯ ಆಸ್ಪತ್ರೆ ಏನಿದೆ ಅದು ಕೂಡ ಶ್ರೀನಿವಾಸ್ ನಾಯ್ಡು ಅವರ ಕುಟುಂಬಸ್ಥರ ಒಡೆತನದ ಇರುವಂತಹ ಆಸ್ಪತ್ರೆ, ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇದು ನೇಣ ಹಾಕಿಕೊಂಡಿರೋದು ಆತ್ಮಹತ್ಯೆ ಅನ್ನುವಂಥದ್ರೆ ತಿರ್ಸುವಂತ ಪ್ರಯತ್ನವನ್ನು ಮಾಡಿರುವಂಥದ್ದು. ಹಾಗಾಗಿ ಕಲ್ಪಜ ಅವರ ವಿರುದ್ಧವೂ ಆರೋಪ ಇರುವಂತದ್ದು. ಹಾಗಾಗಿ ಇಡೀ ಕುಟುಂಬ ಮತ್ತೆ ಇನ್ನೊಂದಷ್ಟು ಜನ ಅಸೋಸಿಯೇಟ್ಸ್ ಗಳ ವಿರುದ್ಧ ತನಿಖೆ ಆಗ್ಬೇಕು, ಅದು ಸಿಬಿಐ ತನಿಖೆ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ರು. ಆ ಒತ್ತಾಯಕ್ಕೆ ಹೈಕೋರ್ಟ್ ಮನ್ನಣೆ ಹಾಕಿರುವಂತದ್ದು. ಈಗ 6 ತಿಂಗಳ ಒಳಗಾಗಿ ಸಿಬಿಐ ಒಂದು ಪ್ರಕರಣದ ತನಿಖೆ ಮಾಡಿ ಸೂಕ್ತ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.